ನಮಸ್ಕಾರ, ಎಡಿ ಚುಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಸಿಪಿಐನಿಂದ ತುಮಕೂರಿನಲ್ಲಿ ನಿಧಿ ಸಂಗ್ರಹ ಅಭಿಯಾನ ನಡೆಯಿತು. ಮುಖಂಡರು ಅಂಗಡಿಗಳಿಗೆ ತೆರಳಿ ನಿಧಿ ಸಂಗ್ರಹಿಸಿದರು. ತುಮಕೂರಿನಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದಿಂದ ಒಂದು ತಿಂಗಳ ನಿಧಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ನಗರದ ಸ್ವತಂತ್ರ ಚೌಕದಿಂದ ಆರಂಭವಾದ ಅಭಿಯಾನ ಮಂಡಿಪೇಟೆಯತ್ತ ಸಾಗಿ ಅಲ್ಲಿ ಅಂಗಡಿ ಮಾಲೀಕರು ಮತ್ತು ಸಾರ್ವಜನಿಕರಿಂದ ನಿಧಿ ಸಂಗ್ರಹಿಸಲಾಯಿತು. ಈ ವೇಳೆ ಮುಖಂಡ ಶಿವಣ್ಣ ಮಾತನಾಡಿ, ಭಾರತ ಕಮ್ಯುನಿಸ್ಟ್ ಪಕ್ಷ 1925ರಲ್ಲಿ ಆರಂಭವಾಗಿದ್ದು ಅಂದಿನಿಂದಲೂ ರೈತರು, ಕಾರ್ಮಿಕರು, ಮಹಿಳೆಯರು, ದಲಿತರು, ಆದಿವಾಸಿಗಳು ಸಂಘಟಿಸಿದ ದೇಶದ ವಿಮೋಚನಾ ಚಳವಳಿಯಲ್ಲಿ ತೊಡಗಿತು. ಬ್ರಿಟಿಷ್ ಸಾಮ್ರಾಜ್ಯದ ಶಾಹಿಯ ವಿರುದ್ದದ ಹೋರಾಟದಲ್ಲಿ ಭಾಗವಹಿಸಿ ಅನೇಕ ಸಿಪಿಐ ನಾಯಕರು ಜೈಲುವಾಸ ಅನುಭವಿಸಿದರು. ಹೀಗೆ ದೇಶಕ್ಕಾಗಿ, ಜನರ ಹಿತಕ್ಕಾಗಿ ಸಿಪಿಐ ಹೋರಾಟ ಮಾಡುತ್ತಲೇ ಇದೆ ಎಂದರು. ಬಂಡವಾಳಶಾಹಿಗಳ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡುತ್ತಾ ಕಾರ್ಮಿಕರ ಹಿತ ಕಾಯುವುದು, ರೈತರ ಬದುಕು ಹಸನು ಮಾಡಲು ಹೋರಾಟ ಮಾಡಲಾಗುತ್ತಿದೆ. ಬಡವರು, ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಲು ಸರ್ಕಾರದ ಮೇಲೆ ಒತ್ತಡ ಹಾಕಿ ಎಚ್ಚರಿಸಲಾಗುತ್ತಿದೆ ಎಂದರು. ನಮ್ಮ ಪಕ್ಷ ಈ ಬಂಡವಾಳಶಾಹಿ ವ್ಯವಸ್ಥೆ ವಿರುದ್ಧ ಪಕ್ಷ. ಎಲ್ಲರೂ ಸಮಪಾಲು ಸಮಪಾಳು ಸಮಪಾಳು ಅಂತಕ್ಕಂಥ ನೀತಿಗೆ ಕಟ್ಟು ತತ್ವಕ್ಕೆ ಬದ್ಧವಾಗಿರ್ತಕ್ಕಂಥ ಪಕ್ಷ. ನಮಗೆ ಬಂಡವಾಳಶಾಹಿಗಳಿಂದ ಅಥವಾ ಬೇರೆ ಯಾರೋ ಅಂಬಾನಿ ಅದಾನಿ ಇಂಥವರಿಂದ ನಾವು ಬಂಡವಾಳವನ್ನು ನಿರೀಕ್ಷೆ ಮಾಡಿಲ್ಲ, ಮಾಡೋದೂ ಇಲ್ಲ. ಅವ್ರು ಮಾಡ್ತಕ್ಕಂಥ ಶೋಷಣೆ ವಿರುದ್ಧ ನಾವು ಹೋರಾಟ ಮಾಡ್ತಕ್ಕಂಥವ್ರು. ಸೊ ಹಾಗಾಗಿ ನಾವು ನಮ್ಮ ಎಲ್ಲ ಹೋರಾಟಗಳನ್ನು, ನಮ್ಮ ಕಾರ್ಯಕರ್ತರು ಮಾಡ್ತಕ್ಕಂಥ ಸೇವೆಗೆ ಅದನ್ನೇ ಇವತ್ತು ಸಾರ್ವಜನಿಕರಿಂದ ನಾವು ಸಂಗ್ರಹಿಸ್ತಕ್ಕಂಥ ದೇಣಿಗೆ, ದುಡಿಯುವ ವರ್ಗ ಕಾರ್ಮಿಕರ ಸಂಗ್ರಹಿಸತಕ್ಕಂಥ ದೇಣಿಗೆ, ರೈತರಿಂದ ಸಂಗ್ರಹಿಸತಕ್ಕಂಥ ದೇಣಿಗೆ ಮತ್ತು ಆಹಾರ ಧಾನ್ಯಗಳು, ಇದ್ರ ಮುಖಾಂತರ ಚಳವಳಿಯನ್ನು ಇಡೀ ದೇಶಾದ್ಯಂತ ನಡೆಸ್ಕೊಂಡ್ಬಂದಿದ್ದೀವಿ. ನಮ್ಮ ಪಕ್ಷ ಸ್ವಾತಂತ್ರ್ಯದಲ್ಲಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖವಾದಂಥ ಸ್ಥಾನವನ್ನು ಪಡೆದಿತ್ತು. ಕಾಂಗ್ರೆಸ್ಸು, ಕಮ್ಯುನಿಸ್ಟ್ ಪಕ್ಷ ಮತ್ತು ಮುಸ್ಲಿಂ ಲೀಗ್, ಮೂರೇ ಪಕ್ಷಗಳು ಈ ದೇಶದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ದು. ಇಂಥ ಪಕ್ಷಕ್ಕವನ್ನು ತಾವೆಲ್ಲರೂ ಕೂಡ ಬೆಂಬಲಿಸಬೇಕು, ತಾವು ಭಾಗವಹಿಸಬೇಕು. ವಿಶೇಷವಾಗಿ ನಮ್ಮ ಕೈಲಾದಷ್ಟನ್ನ ಧನ ಸಹಾಯ ಮಾಡಿ ಈ ಪಕ್ಷದ ಬೆಳವಣಿಗೆಗೆ ಕಾರಣೀಭೂತರಾಗಬೇಕು. ಈ ಸಮಾಜದಲ್ಲಿ ಹೇಳ್ತಕ್ಕಂಥ ಈ ಶೋಷಣೆ ತಪ್ಪಿಸದೆ ತಾವು ಕೂಡ ಪಾಲ್ಗೊಳ್ಬೇಕು ಅಂತ ಕೇಳಿಕೊಂಡು ಇವತ್ತು ನಾನು ಸಂತೋಷದಿಂದ ನಮ್ಮ ಜಿಲ್ಲೆಯಲ್ಲಿ ಈ ಪಕ್ಷದ ಸಂಗ್ರಹ, ನಿಧಿ ಸಂಗ್ರಹ ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಮುಖಂಡರಾದ ಗಿರೀಶ್ ಕಂಬಿಕೂಡ, ಕಾಂತರಾಜು, ಅಶ್ವಥ್ ನಾರಾಯಣ್ ಇತರರು ಇದ್ದರು. ಕುಣಿಗಲ್ ಪಟ್ಟಣದ ದೊಡ್ಡಪೇಟೆಯ ಸರ್ಕಾರಿ ಬಾಲಕಿಯರ ಕಾಲೇಜಿನ ಪ್ರಾಚಾರ್ಯರ ಕೊಠಡಿಯಲ್ಲಿ ಬೆಂಕಿ ಹೊತ್ತಿಕೊಂಡು ಜನರಲ್ಲಿ ಆತಂಕ ಮೂಡಿಸಿತು. ಕುಣಿಗಲ್ ಪಟ್ಟಣದ ದೊಡ್ಡಪೇಟೆಯ ವಸತಿ ಪ್ರದೇಶಕ್ಕೆ ಹೊಂದಿಕೊಂಡಂತೆ ಇರುವ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರ ಕೊಠಡಿಯಲ್ಲಿ ದಿಢೀರ್ ಹೊಗೆ ಹಾಗೂ ಬೆಂಕಿ ಕಾಣಿಸಿಕೊಂಡು ನಾಗರಿಕರು ಆತಂಕಗೊಂಡ ಘಟನೆ ನಡೆಯಿತು. ಸುಮಾರು 8 ಗಂಟೆ ಸಮಯದಲ್ಲಿ ಕಾಲೇಜಿನ ಪ್ರಾಚಾರ್ಯರ ಕೊಠಡಿಯಿಂದ ಕಪ್ಪು ಹೊಗೆ ಮುಗಿಲೆತ್ತರಕ್ಕೆ ಬರುತ್ತಿರುವುದನ್ನು ಕಂಡ ಸಮೀಪದ ಟೈಲರ್ ಅಂಗಡಿಯವರು ಕಾಲೇಜಿನ ಉಪನ್ಯಾಸಕರು, ಶಿಕ್ಷಕರಿಗೆ ಕರೆ ಮಾಡಿದ್ದು ಯಾವುದೇ ಪ್ರಯೋಜನವಾಗದ ಕಾರಣ ಪುರಸಭೆ ಸದಸ್ಯೆ ಸರಸ್ವತಿ ಗಮನಕ್ಕೆ ಹಾಗೂ ಅಗ್ನಿಶಾಮಕ ಠಾಣೆಗೆ ಕರೆ ಮಾಡಿದರು. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕಾಗಮಿಸುವಷ್ಟರಲ್ಲಿ ಪ್ರಾಚಾರ್ಯರ ಕೊಠಡಿಯಲ್ಲಿದ್ದ ಕಂಪ್ಯೂಟರ್, ಮಾನಿಟರ್, ಸಿಸಿಟಿವಿ, ವಿಡಿಆರ್ ಸುಟ್ಟು ಬೆಂಕಿ ಇಡೀ ಕೊಠಡಿ ಆವರಿಸಿದಲ್ಲದೆ ಮೇಜು ಕಿಟಕಿ ಹೊತ್ತಿ ಉರಿಯತೊಡಗಿದವು. ಪಕ್ಕದ ಕೊಠಡಿಯಿಂದ ದಟ್ಟ ಕಪ್ಪು ಹೊಗೆ ಕಾಣಿಸಿಕೊಂಡು ಮತ್ತಷ್ಟು ಆತಂಕಕ್ಕೆ ಕಾರಣವಾಯಿತು. ವಿದ್ಯುತ್ ಸರಬರಾಜಾಗಿದ್ದ ಕಾರಣ ಅಗ್ನಿ ನಂದಿಸಲು ಅಗ್ನಿಶಾಮಕ ಅಧಿಕಾರಿಗಳು ಕೆಲಕಾಲ ಕಾಯುವಂತಾಗಿ ನಂತರ ದೊಡ್ಡಪೇಟೆ ಭಾಗದ ವಿದ್ಯುತ್ ಸರಬರಾಜನ್ನು ಬೆಸ್ಕಾಂ ಸ್ಥಗಿತಗೊಳಿಸಿದ ನಂತರ ಅರ್ಧದಾಸು ಕಾರ್ಯಾಚರಣೆ ನಡೆಸಿ ಬೆಂಕಿ ನಿಯಂತ್ರಿಸಿ ಇತರೆ ಕೊಠಡಿಗಳಿಗೆ ಹರಡುವುದನ್ನು ನಿಯಂತ್ರಿಸಿದರು. ನಂತರ ಸ್ಥಳಕ್ಕಾಗಮಿಸಿದ ಪ್ರಾಚಾರ್ಯ ಗೋಪಾಲ್, ಅಗ್ನಿ ವಿಪತ್ತು ಹೇಗೆ ಸಂಭವಿಸಿದರ ಬಗ್ಗೆ ಮಾಹಿತಿ ಇಲ್ಲ, ನಮಗೆ ಸ್ಥಳೀಯರು ಕರೆ ಮಾಡಿಲ್ಲ, ಪುರಸಭೆ ಸದಸ್ಯೆ ಕರೆ ಮಾಡಿದ್ದರಿಂದ ಗೊತ್ತಾಯಿತು. ಘಟನೆಯಲ್ಲಿ ಕಂಪ್ಯೂಟರ್, ಪ್ರಿಂಟರ್, ಸಿಸಿಟಿವಿ, ಡಿವಿಆರ್ ಸೇರಿದಂತೆ ಪೀಠೋಪಕರಣ, ಬೀರುವನಲ್ಲಿದ್ದ ಕೆಲ ದಾಖಲೆಗಳು ನಷ್ಟವಾಗಿದ್ದು ನಷ್ಟದ ಅಂದಾಜು ಎಷ್ಟೆಂದು ಪರಿಶೀಲಿಸಿ ನಂತರ ತಿಳಿದು ಬರಲಿದೆ ಎಂದರು. ಅಲ್ಲ ಸರ್, ನಿಮ್ಗೆ ಮೆಸೇಜ್ ಯಾವಾಗ ಬಂತು ಈಗ ಅಲ್ಲಿ ಸರಸ್ವತಿ ಅವರು ಅಲ್ಲಿ ಈಗ ಇವ್ರ ಅಂಗಡಿಯವ್ರು ಏನ್ ಹೇಳಿದ್ರು ಅಂದ್ರೆ, ಎಲ್ಲ ಮೇಷ್ಟು ಫೋನ್ ಮಾಡಿದ್ರು, ಯಾರು ರೆಸ್ಪಾಂಡ್ ಮಾಡಲಿಲ್ಲ. ನಮ್ಗೇನು ಫೋನ್ ಮಾಡಿಲ್ಲ, ಯಾರು ಮಾಡಿಲ್ಲ ನಮ್ಗೆ. ಸರಸ್ವತಿ ಅವರೇ ಹೇಳಿರೋದು. ಈಗ ಏನನ್ನಾಗಿದೆ ಕೌನ್ಸಿಲರ್? ಈಗ ಏನನ್ನ ಬರ್ನಾಗಿದೆ? ಒಂದು ಪ್ರಿಂಟರ್ ಹೋಗಿದೆ, ಒಂದು ಕಂಪ್ಯೂಟರ್ ಹೋಗಿದೆ, ಆಮೇಲೆ ಡಿವಿಆರ್ ಹೋಗಿದೆ, ಯುಪಿಎಸ್ ಇನ್ವರ್ಟರ್ ಹೋಗಿದೆ, ಆಮೇಲೆ ಮಾನಿಟರ್ ಹೋಗಿದೆ. ಸಾರ್ವಜನಿಕರು ಹೊಗೆ ಕಾಣಿಸಿಕೊಂಡ ಕೂಡಲೇ ಕಾಲೇಜಿನ ಸಿಬ್ಬಂದಿಗೆ ಕರೆ ಮಾಡಿದರೂ ಸ್ವೀಕರಿಸಲಿಲ್ಲ. ಕೂಡಲೇ ಬಂಧಿತರಲ್ಲಿ ಹೆಚ್ಚಿನ ಅನಾಹುತ ತಪ್ಪಿಸಬಹುದಿತ್ತು ಎಂದು ತಿಳಿಸಿದ್ದಾರೆ.
ತುಮಕೂರಿನ ವೀರಸಾಗರದಲ್ಲಿ ಉಚಿತ ಆರೋಗ್ಯ ಶಿಬಿರ ನಡೆಯಿತು. ನೂರಾರು ಜನರು ಶಿಬಿರದ ಪ್ರಯೋಜನ ಪಡೆದುಕೊಂಡರು. ತುಮಕೂರಿನ ವೀರಸಾಗರದ ಎಂಕೆಎಸ್ ಸ್ಕೂಲ್ ಆವರಣದಲ್ಲಿ ಯುನಿಪೋಯ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಶಿಬಿರದಲ್ಲಿ ಸಾಮಾನ್ಯ ವೈದ್ಯಕೀಯ ಪರೀಕ್ಷೆ, ಹೆರಿಗೆ ಮತ್ತು ಸ್ತ್ರೀರೋಗ ಪರೀಕ್ಷೆ, ಹೃದಯ ಸಂಬಂಧಿ ಕಾಯಿಲೆ, ಮೂತ್ರಪಿಂಡ ಸಂಬಂಧಿ ಕಾಯಿಲೆ, ಕಿಲು ಮತ್ತು ಮೂಳೆ ಚಿಕಿತ್ಸೆ, ಕ್ಯಾನ್ಸರ್ ಕಾಯಿಲೆ, ಕಿವಿ ಮತ್ತು ಗಂಟಲು ಪರೀಕ್ಷೆ ಸೇರಿದಂತೆ ಅನೇಕ ರೋಗಗಳ ತಪಾಸಣೆ ನಡೆಯಿತು. ತಜ್ಞ ವೈದ್ಯರು ತಪಾಸಣೆ ನಡೆಸಿ ಚಿಕಿತ್ಸೆ ಮತ್ತು ಸಲಹೆ ಸೂಚನೆ ನೀಡಿದರು. ನೂರಾರು ಜನ ಪಾಲ್ಗೊಂಡು ಶಿಬಿರದಲ್ಲಿ ತಪಾಸಣೆ ಮಾಡಿಸಿಕೊಂಡರು. ಈ ವೇಳೆ ಮುಖಂಡ ಅಮೀಮ್ ಅಹಮ್ಮದ್ ಮಾತನಾಡಿ, ಜನರು ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ಹೊಂದಬೇಕು. ಬಡಜನರು ಕೂಡ ಉತ್ತಮ ಆರೋಗ್ಯ ಹೊಂದಬೇಕು ಎಂಬ ನಿಟ್ಟಿನಲ್ಲಿ ಈ ಆರೋಗ್ಯ ಶಿಬಿರ ಆಯೋಜಿಸಲಾಗಿದೆ. ಜನರು ಕೂಡ ಇಂಥ ಆರೋಗ್ಯ ಶಿಬಿರದಲ್ಲಿ ಹೆಚ್ಚು ಭಾಗವಹಿಸಿ ತಪಾಸಣೆ ಮಾಡಿಕೊಂಡು ತಮಗೆ ಏನಾದರೂ ತೊಂದರೆ ಇದ್ದರೆ ಬಗೆಹರಿಸಿಕೊಳ್ಳಬಹುದು ಎಂದರು. ಇದು ನಮ್ಮ ತುಮಕೂರು ನಗರದ ರಾಜೀವ್ ಗಾಂಧಿ ನಗರದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಈ ಮಾಡಿದ ಉದ್ದೇಶ ಏನಂದ್ರೆ ಸಾರ್ವಜನಿಕರಿಗೆ ಅದರ ಬಡ ಜನಾಂಗಕ್ಕೆ ಅನುಕೂಲ ಆಗಲಿ ಅಂತ ಈ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಶ್ರೀಯುತ ಇಮ್ತಿಯಾಜ್ರವರು ಈ ಸಂಸ್ಥೆ ಅಧ್ಯಕ್ಷರಾಗಿ ನಮ್ಮನ್ನು ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಸಹಕಾರ ನೀಡ್ತಾ ಇದ್ದಾರೆ. ಅದರ ಜೊತೆಗೆ ಈ ವಾರ್ಡಿನ ಡೆಪ್ಯೂಟೇಟ್ ಕೌನ್ಸಿಲರ್ ಬಶೀರ್ ಅವರು ಮತ್ತು HMS ಕಾಲೇಜಿನ ಪ್ರಿನ್ಸಿಪಲ್ ನಜರ್ ಅವರು, ಇನ್ನು ಎಲ್ಲ ಸ್ನೇಹಿತರೊಂದಿಗೆ ನಾವು ಇಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಒಂದು ಆರೋಗ್ಯದ ಬಗ್ಗೆ ಜನರು ಕಾಳಜಿ ವಹಿಸಿ ನಿರ್ಲಕ್ಷ್ಯತನ ತೋರ್ತಾರೆ. ಅವರಿಗೆ ನಾವು ಚಿಕಿತ್ಸೆ ಒಂದು ಚೆಕಪ್ ಮಾಡಿಸಿ ಬೇರೆ ಬೇರೆ ಏನಾದರೂ ಹೆಚ್ಚಿನ ಚಿಕಿತ್ಸೆಗೆ ಅವಶ್ಯಕತೆ ಇದ್ದರೆ NFI ಆಸ್ಪತ್ರೆಗೆ ಕಳಿಸ್ತೀವಿ. ಅಲ್ಲಿ ಬಡ ಜನರಿಗೆ ಉಚಿತವಾಗಿ ಅಥವಾ ಇನ್ನೂ ಹೆಚ್ಚಿನ ಏನಾದರೂ ಹಣಕಾಸಿನ ಇದ್ದರೆ ಅವರಿಗೆ ಸಹಾಯ ಮಾಡಿ ಅಲ್ಲಿಗೆ ಕಳಿಸೋ ವ್ಯವಸ್ಥೆ ಮಾಡ್ತೀವಿ. ಇದರ ಸದುಪಯೋಗ ಬಹಳಷ್ಟು ಜನ ಪಡ್ಕೊಂಡಿದ್ದಾರೆ. ಇದುವರೆಗೂ ಒಂದು 250-300 ಜನ ತಪಾಸಣೆ ಒಳಗಾಗಿದ್ದಾರೆ. ಮುಖಂಡರಾದ ಡಾ ಇಮ್ತಿಯಾಜ್ ಅಹಮದ್, ಬಶೀರ್ ಸಾಬ್, ನಜರ್ ಖಾನ್ ಇತರರು ಇದ್ದರು. ಕೋಟಗೆರೆಯ ಶಿವಗಂಗಾ ಚಿತ್ರಮಂದಿರದಲ್ಲಿ ಸೀತಾರಾಮ ಕಲ್ಯಾಣ ಚಿತ್ರ ಅದ್ದೂರಿ ಪ್ರದರ್ಶನ ಕಾಣುತ್ತಿದೆ. ಮಾಜಿ ಶಾಸಕ ಸುಧಾಕರ್ ಲಾಲ್ ಚಿತ್ರ ವೀಕ್ಷಿಸಿದರು. ಸಾಲಬಾಧೆ ತಾಳಲಾರದೆ ಆತ್ಮಹತ್ಯೆ ಮಾರ್ಗ ತುಳಿದು ರಾಜ್ಯದ ರೈತರಿಗೆ ಮನಸ್ಥೈರ್ಯ ತುಂಬುವಲ್ಲಿ ಮಹತ್ವದ ಪಾತ್ರ ವಹಿಸುವ ಮೂಲಕ ಸೀತಾರಾಮ ಕಲ್ಯಾಣ ಚಲನಚಿತ್ರ ಆದರ್ಶನೀಯವಾಗಿದೆ ಎಂದು ಕೋಟಗೆರೆ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ತಿಳಿಸಿದರು. ವಿಶ್ವಾದ್ಯಂತ ತೆರೆ ಕಂಡ ಸಿಎಂ ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಕುಮಾರ್ ಅವರ ಸೀತಾರಾಮ ಕಲ್ಯಾಣ ಚಿತ್ರವನ್ನು ಕೋಟಗೆರೆಯ ಶಿವಗಂಗಾ ಚಿತ್ರಮಂದಿರದಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಸಂಪೂರ್ಣ ಚಿತ್ರ ವೀಕ್ಷಿಸಿದ ಸುಧಾಕರ್ ಲಾಲ್ ರವರು, ಚಲನಚಿತ್ರವು ಪಕ್ಕಹಳ್ಳಿ ಸೊಗಡಿನಿಂದ ಕೂಡಿದ ರೈತಾಪಿ ವರ್ಗದ ವಿಷಯವನ್ನ ಅತಿ ಹೆಚ್ಚಾಗಿ ತೋರಿಸುವ ಮೂಲಕ ರೈತರ ಮಕ್ಕಳು ಎಂಬುದನ್ನು ಈ ಮೂಲಕ ಸಾಬೀತುಪಡಿಸಿದ್ದಾರೆ. ಕೌಟುಂಬಿಕ ವಿಚಾರ ಹಾಗೂ ಹಾಸ್ಯಗಳಿಂದ ಚಲನಚಿತ್ರ ವೀಕ್ಷಕರ ಮನ ಗೆದ್ದಿದ್ದು ಶತದಿನೋತ್ಸವ ಆಚರಿಸುವಲ್ಲಿ ಶಾಂಶಯ ಬೇಡ ಎಂದರು. ಇದಕ್ಕೂ ಮೊದಲು ನಿಖಿಲ್ ಕುಮಾರ್ ಅವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡುವ ಮೂಲಕ ತಮ್ಮ ವತಿಯಿಂದ ಸಮಸ್ತ ಪ್ರೇಕ್ಷಕರಿಗೆ 2 ದಿನಗಳ ಕಾಲ ಉಚಿತ ಟಿಕೆಟ್ ವ್ಯವಸ್ಥೆ ಕಲ್ಪಿಸಿದರು. ಮತ್ತೆ ಈ ಚಿತ್ರದಲ್ಲಿ ವಿಶೇಷ ಅಂತ ಹೇಳಿದ್ರೆ ಏನು ಯುವಕರಿಗೂ ಕೂಡ ಭಾಳ ಸಂತೋಷ ಆಗ್ತಕ್ಕಂಥ ಚಿತ್ರ. ಫ್ಯಾಮಿಲಿ ಕುಟುಂಬದವರೆಲ್ಲರೂ ಸೇರಿ ನೋಡಲಿಕ್ಕೆ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಚಿತ್ರ ಮೂಡಿ ಬಂದಿದೆ ಅಂತ ಹೇಳ್ತೇನೆ. ಇವತ್ತು ನಾವೆಲ್ಲರೂ ಕೂಡ ನಮ್ಮ ಪಕ್ಷದ ಅಧ್ಯಕ್ಷರು, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಪಟ್ಟಣ ಪಂಚಾಯತಿಯ ಸದಸ್ಯರು ನಾವೆಲ್ಲರೂ ಕೂಡ ಇವತ್ತು ಜಿಲ್ಲಾ ಪಂಚಾಯಿತಿ ಸದಸ್ಯೆ ಪ್ರೀಮಾ ಮಹಲಿಂಗಪ್ಪ, ಮುಖಂಡರುಗಳು ನರಸಿಂಹರಾಜು, ಕೆಎಲ್ ಆನಂದ್, ಕಾಂತರಾಜು, ಉದಯ್, ಲಕ್ಷ್ಮಣ್, ಹನುಮಂತರಾಜು, ಪುಟ್ಟನರ್ಸಯ್ಯ, ಮುಖಂಡರಾದ ಅಣ್ಣಪ್ಪ, ಸಿದ್ದಮಲ್ಲಯ್ಯ ಮೊದಲಾದವರು ಉಪಸ್ಥಿತರಿದ್ದರು. ಚಿಕ್ಕಬಳ್ಳಾಪುರದಲ್ಲಿ ತಾಯಿ ತನ್ನ ಇಬ್ಬರು ಮಕ್ಕಳಿಗೆ ವಿಷ ಉಣಿಸಿ ತಾನು ನೇಣಿಗೆ ಶರಣಾಗಿದ್ದಾರೆ. ತಾಯಿ ತನ್ನ ಇಬ್ಬರು ಮಕ್ಕಳಿಗೆ ವಿಷ ಉಣಿಸಿ ತಾನು ನೇಣಿಗೆ ಶರಣಾಗಿರುವ ಹೃದಯ ವಿದ್ರಾವಕ ಘಟನೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದಿದೆ. ನಗರದ ವಿಶ್ವೇಶ್ವರಯ್ಯ ಬಡಾವಣೆಯ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ ಅಶ್ವಥ್ ನಾರಾಯಣ್ ಅವರ ಪತ್ನಿ ಉಷಾ ಹಾಗೂ ಶಮಂತ್ ಶಾನವಿ ಮೃತ ದುರ್ದೈವಿಗಳು. ವೃತ್ತಿಯಲ್ಲಿ ಶಿಕ್ಷಕ ಕುಟುಂಬವಾಗಿದ್ದು ಕುಟುಂಬ ಕಲಹವೇ ಸಾವಿಗೆ ಕಾರಣವಾಗಿರಬಹುದೆಂದು ಶಂಕಿಸಲಾಗಿದೆ. ಸಾವಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಆತ್ಮಹತ್ಯೆಗೂ ಮುನ್ನ ಉಷಾ ಡೆಡ್ ನೋಟ್ ಅನ್ನ ಬರೆದಿಟ್ಟಿದ್ದು ತನ್ನ ಸಾವಿಗೆ ಯಾರೂ ಕಾರಣ ಅಲ್ಲ ಎಂದು ಬರೆಯಲಾಗಿದೆ. ಆದರೆ ಮಕ್ಕಳನ್ನ ತಾನೇ ಕತ್ತು ಹಿಸುಕಿ ಸಾಯಿಸಿದ್ದು ಅಥವಾ ವಿಷ ಉಣಿಸಿ ಕೊಂದಿರುವುದಾ ಎಂಬುದು ಮರಣೋತ್ತರ ಪರೀಕ್ಷೆಯಿಂದಷ್ಟೇ ಹೊರಬರಲಿದೆ. ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಾರ್ತಿಕ್ ರೆಡ್ಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂಬಂಧ ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಚಿಂತಾಮಣಿಯ ಗಂಗಮ್ಮ ದೇವಸ್ಥಾನದಲ್ಲಿ ಪ್ರಸಾದ ಸೇವಿಸಿ ಇಬ್ಬರು ಸಾವನ್ನಪ್ಪಿದ್ದ ಪ್ರಕರಣ ಸಂಬಂಧ ಪೊಲೀಸರು ಇಬ್ಬರನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಚಿಂತಾಮಣಿಯ ಗಂಗಮ್ಮ ದೇವಾಲಯದಲ್ಲಿ ಪ್ರಸಾದ ಸೇವಿಸಿ ಇಬ್ಬರು ಮಹಿಳೆಯರು ಸಾವನ್ನಪ್ಪಿ 12 ಮಂದಿ ಅಸ್ವಸ್ಥರಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಾಗಿದ್ದು, ಆರೋಪಿಗಳನ್ನೆಲ್ಲಾದ ಅಮರಾವತಿ ಮತ್ತು ಲಕ್ಷ್ಮಿ ಎಂಬುವವರನ್ನ ಪೊಲೀಸರು ವಶಕ್ಕೆ ಪಡೆದು ತನಿಖೆ ನಡೆಸುತ್ತಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಸುಲ್ವಾಡಿ ವಿಷ ದುರಂತ ಮಾಸುವ ಮುನ್ನವೇ ರಾಜ್ಯದಲ್ಲಿ ಇಂತಹದೇ ಮತ್ತೊಂದು ಪ್ರಕರಣ ನಡೆದಿದ್ದು, ವಿಷ ಸೇವಿಸಿ ಇಬ್ಬರು ಮಹಿಳೆಯರು ಸಾವನ್ನಪ್ಪಿ 12 ಮಂದಿ ಅಸ್ವಸ್ಥರಾಗಿದ್ದು, ಈ ಪೈಕಿ ಮೂವರ ಸ್ಥಿತಿ ಗಂಭೀರವಾಗಿದ್ದು ಚಿಂತಾಮಣಿ ಕೋಲಾರ ಚೇಳೂರು ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ದೇವಸ್ಥಾನದ ಆವರಣದಲ್ಲಿ ಕೇಸರಿಬಾತ್ ಪ್ರಸಾದ ಸೇವಿಸಿದ ಕವಿತಾ ಕುಟುಂಬ ಕೋಲಾರದ ಜಾಲಪ್ಪ ಹಾಗೂ ಎನ್ಎಸ್ಆರ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಕವಿತಾ ಎಂಬಾಕೆ ಸಾವನ್ನಪ್ಪಿದ್ರು. ಇನ್ನು ಮಗಳ ಮನೆಗೆ ಬಂದಿದ್ದ ಸರಸ್ವತಮ್ಮ ಕೋಲಾರದ ಆರ್ಎಲ್ ಜಾಲಪ್ಪ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಇನ್ನು ದೇವಸ್ಥಾನದ ಆಡಳಿತ ಮಂಡಳಿ ಪ್ರಸಾದ ವಿತರಣೆ ಮಾಡಿಲ್ಲ. ಇಲ್ಲಿಗೆ ಬರುವ ಭಕ್ತರೇ ಪ್ರಸಾದ ಹಂಚಿಕೆ ಮಾಡಿದ್ದಾರೆ ಎಂಬ ಶಂಕೆ ಇದೆ ಎಂದು ಎಸ್ಪಿ ಕಾರ್ತಿಕ್ ರೆಡ್ಡಿ ಹಾಗೂ ಅರ್ಚಕರು ತಿಳಿಸಿದ್ದಾರೆ. ಸಣ್ಣ ಮಗು ಇಲ್ಲಿದೆ, ಜಾಲಪ್ಪನ ಹಾಸ್ಪಿಟಲ್. 5 ಜನ ಕಿತ್ತಕ್ಕಂಥ ವಿಚಾರ ಸುದ್ದಿ ಕೇಳಿದ ಮೇಲೆ ನಾನು ಇಲ್ಲಿ ಮಾತಾಡ್ತೇನೆ. ಮುಖ್ಯಮಂತ್ರಿಗಳು ಕೂಡಲೇ ಹಾಸ್ಪಿಟಲ್ನ ಸರ್ಕಾರದಿಂದ ನಾವು ಎಲ್ಲ ರೀತಿ ಏನು ಖರ್ಚಾಗಿದೆ ಅದೆಲ್ಲವನ್ನು ಕೂಡ ಸರ್ಕಾರ ಕೊಡುತ್ತೆ. ಇಮ್ಮಿಡಿಯೇಟಾಗಿ ಬಾಡಿ ಕೊಡಬೇಕು ಅಂತಕ್ಕಂಥ ಬಾಡಿ ಕೊಡದಿದ್ದ ಅಂತಂದರೆ ಬಾಡಿ ಕೊಡಿಸಿದ್ದಾರೆ. ಸರ್ಕಾರ ಪೂರ್ಣ ಹಣ ಕಟ್ತಕ್ಕಂಥದ್ದಕ್ಕೆ ಅವರು ನಮ್ಮ ಈ ಸುಳ್ವಾಡಿನಲ್ಲೂ ಕೂಡ ಸುಮಾರು 4.25 ಕೋಟಿ ಅಷ್ಟು ದುಡ್ಡು ಖರ್ಚಾಗಿದೆ. ಸುಳ್ವಾಡಿ ಚಾಮರಾಜನಗರ ಜಿಲ್ಲೆ ಅಷ್ಟನ್ನು ಸರ್ಕಾರ ಭರಿಸ್ತಾ ಇದೆ. ಅದೇ ರೀತಿ ಇದನ್ನು ಕೂಡ ಸರ್ಕಾರ ಭರಿಸುತ್ತೆ. ಇದ್ರ ಪರಿಹಾರನೂ ಕೂಡ ಕೊಡ್ತೇನೆ ಅಂತೇಳಿ ಹೇಳಿದ್ದಾರೆ. ಸತ್ತೋಗಿರ್ತಕ್ಕಂಥ ಪರಿಹಾರ ಕೂಡ ಕೊಡ್ತಾರೆ. ಕೃಷ್ಣಾರೆಡ್ಡಿಯವರು ಕ್ಷೇತ್ರ ಶಾಸಕರು ಇದ್ದಾರೆ, ವಿಧಾನಸಭಾ ಉಪಾಧ್ಯಕ್ಷ ಇದ್ದಾರೆ. ಅವರು ಕೂತವ್ರ ಜೊತೆಯಲ್ಲಿ ಈ ಕುಟುಂಬಕ್ಕೆ ಏನು ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲ ರೀತಿ ಮಕ್ಕಳಿಗೆ ಶಿಕ್ಷಣ ಮತ್ತು ಅವ್ರ ಬದುಕಿಗೆ ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಕೈಗೊಳ್ಳಿ. ಈಗ ನಾವು ಒಂದು ಮಗು ಕೈಗೆ 1,000, ಅಮ್ಮನ ಕೈಗೆ 1,000, 20,000 ರೂಪಾಯಿ ಕೊಡ್ತೀವಿ. ಡೆಕ್ಕನ್ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತಹ ಅಸ್ವಸ್ಥ ಅವರೇ ಬಲವಂತವಾಗಿ ಕೋಲಾರ್ಗೆ ಅಡ್ಮಿಟ್ ಆಗಿ ಅಂತ ಹೇಳ್ತಾರಂತೆ. ಅವರೇ ಬಲವಂತ ಕಳಿಸ್ತಾ ಇದ್ರ ಅಂತ ಮಾಹಿತಿ ಬರ್ತಾ ಇದೆ. ಅವರು ಮಾಡಿ ಅಷ್ಟು ಆಸ್ಪತ್ರೆಗಳಿಗೆ DHO SP DC ಅವರೇ ನೇರವಾಗಿ ಪ್ರಸಾದದಲ್ಲಿ ವಿಷ ಬೆರೆಸುವ ಬಗ್ಗೆ ಪ್ರಸಾದ ಮಾದರಿಗಳನ್ನು ಪ್ರಾಥಮಿಕ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ. ಈಗಾಗಲೇ ಮೃತಪಟ್ಟಿರುವವರ ಮರಣೋತ್ತರ ಪರೀಕ್ಷೆಯ ವರದಿ ಪರಿಶೀಲಿಸಿದ ನಂತರ ಈ ಎಲ್ಲ ಬೆಳವಣಿಗೆಗೂ ಹೊಸ ತಿರುವು ಸಿಗಲಿದೆ. ಈ ಬಗ್ಗೆ ಆರೋಪಿಗಳನ್ನು ಚಿಂತಾಮಣಿ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದು ಸತ್ಯ ಹೊರಬರಬೇಕಿದೆ. ಚಿಂತಾಮಣಿ ತಾಲೂಕಿನ ಕೈವಾರದಲ್ಲಿ ಕಂದಾಯ ನಿರೀಕ್ಷಕ ಕುಮಾರಸ್ವಾಮಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಕೈವಾರ ಕಂದಾಯ ನಿರೀಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಕುಮಾರಸ್ವಾಮಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಕರ್ತವ್ಯ ಲೋಪದಿಂದ ತಹಸೀಲ್ದಾರ್ ಹಿಂಬಡ್ತಿಗೊಳಿಸಿ ಗ್ರಾಮ ಲೆಕ್ಕಾಧಿಕಾರಿಯಾಗಿ ನಿಯೋಜನೆ ಮಾಡಿದ್ರು. ತಾಲೂಕಿನ ಪೆರಮಾಚನಹಳ್ಳಿ ಗ್ರಾಮ ಲೆಕ್ಕಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಕುಮಾರಸ್ವಾಮಿಯನ್ನು ಪ್ರಭಾರಿ ಎಸಿ ಅಶೋಕ್ ತೇಲಿ ಮತ್ತೆ ತಾಲೂಕು ಕಚೇರಿಗೆ ವರ್ಗಾವಣೆ ಮಾಡಿ ಪದೇ ಪದೇ ಡಿಮೋಷನ್ ಮಾಡಿ ಕಿರುಕುಳ ನೀಡುತ್ತಿದ್ದಾರೆ ಎಂಬ ಕಾರಣಕ್ಕೆ ವಿಷ ಸೇವನೆ ಮಾಡಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಡೆತ್ ನೋಟ್ ಬರೆದಿಟ್ಟು ಅದರಲ್ಲಿ ಏನು ಬರೆದುಕೊಂಡಿದ್ದಾರೆ ಎಂಬುದನ್ನು ಪೊಲೀಸರು ಬಹಿರಂಗಪಡಿಸಿಲ್ಲ. ತೀವ್ರ ಅಸ್ವಸ್ಥಗೊಂಡಿದ್ದ ಕುಮಾರಸ್ವಾಮಿಗೆ ಕೈವಾರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.